ಎಲ್ಲ ರೈತರಿಗೂ ನಮಸ್ಕಾರ. ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಮ್ಮನಿ ಕೋಲಾರ ತರಕಾರಿ ಮಾರ್ಕೆಟ್ ಇವತ್ತಿನ ಬೆಲೆಗೆ ಅಂತ ನಾವು ಹಾಕೋ ಬೆಲೆಗಳಿವೆಲ್ಲ ಡಿ ಎನ್ ಎಸ್ ಮಂಡಿ ರೇಟ್ಗಳು ಮಾತ್ರ ಆಗ್ತಾಯಿರೋದು. ಹೆಚ್ಚಿನ ಮಾಹಿತಿಗಾಗಿ ಸುರೇಶ್ ಅವ್ರ ನಂಬರ್ ಕೊಟ್ಟಿದ್ದೀನಿ, ಕರೆ ಮಾಡಿ. ನೋಡಮ್ಮನಿ ಕೋಲಾರ ತರಕಾರಿ ಇವತ್ತಿನ ಬೆಲೆ ಅಂತ ನೆನ್ನೆಗಿನ ತರಕಾರಿ ಸ್ವಲ್ಪ ಕಡಿಮೆ ಆಗಿದೆ. ಇವತ್ತು ಹೂಕೋಸು ಮೂಟೆ 200 ರೂಪಾಯಿಂದ 250 ರೂಪಾಯಿ ಇದೆ. ಸೌತೆಕಾಯಿ 20 ಕೆಜಿ ಮೂಟೆ 200 ರೂಪಾಯಿಂದ 300 ರೂಪಾಯಿವರೆಗೂ ಹೋಗ್ತದೆ, ಒಳ್ಳೆ ಕ್ವಾಲಿಟಿ ಇರೋದು. ಹಸಿಮೆಣಸ್ಕಾಯಿ KG 40 ರೂಪಾಯಿಂದ 45 ರೂಪಾಯಿವರೆಗೆ, ಎಲೆಕೋಸು ಮೂಟೆ 200 ರೂಪಾಯಿಂದ 250 ರೂಪಾಯಿವರೆಗೂ ಹೋಗ್ತದೆ. ಮೈಸೂರು ಬದನೆಕಾಯಿ KG 15 ರೂಪಾಯಿಂದ 20, ಬಜ್ಜಿ ಮೆಣಸಿನ್ಕಾಯಿ KG 20 ರೂಪಾಯಿಂದ 30 ರೂಪಾಯಿವರೆಗೂ ಹೋಗ್ತದೆ, ಒಳ್ಳೆ ಕ್ವಾಲಿಟಿ ಇರೋದು. ನನ್ನ ಸೆಕೆಂಡ್ ಚಾನಲ್ ಯೂಟ್ಯೂಬ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸಪೋರ್ಟ್ನಿಂದ ಸ್ವಲ್ಪ ಯೂಸ್ ಆಗುತ್ತೆ. ಕುಂಬಳಕಾಯಿ KG 8 ರೂಪಾಯಿಂದ 10 ರೂಪಾಯಿವರೆಗೆ, ನೋಕೋಲ್ KG 15 ರೂಪಾಯಿಂದ 20 ರೂಪಾಯಿವರೆಗೂ ಹೋಗ್ತದೆ. ಬೀಟ್ರೋಟ್ KG 10 ರೂಪಾಯಿಂದ 12 ರೂಪಾಯಿವರೆಗೆ, ಹೀರೆಕಾಯಿ KG 30 ರೂಪಾಯಿಂದ 40 ರೂಪಾಯಿವರೆಗೂ ಹೋಗ್ತದೆ. ಬದನೆಕಾಯಿ ವೈಟ್ KG 10 ರೂಪಾಯಿಂದ 15, ಕರಿ ಬದನೆಕಾಯಿ KG 10 ರೂಪಾಯಿಂದ 15 ರೂಪಾಯಿವರೆಗೂ ಹೋಗ್ತದೆ. ರೈತರು ಕಡಿಮೆ ಖರ್ಚಲ್ಲಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡಿಕೊಳ್ಳುವ ಜೊತೆಯಲ್ಲಿ ಗುಣಮಟ್ಟದ ಬೆಳೆಯನ್ನು ಬೆಳೆದು ರೈತರು ಆರ್ಥಿಕವಾಗಿ ಸದೃಢರಾಗಬೇಕಂದ್ರೆ ಭೂಮಿಗೆ ಹ್ಯೂಮಸ್ ಆಧಾರಿತ ಸಾವಯವ ಸಂತುಲನ ಬಳಕೆ ಮಾಡಿಕೊಳ್ಳಿ. ಸಂತುಲನ ಎಲ್ಲಾ ರೀತಿ ಬೆಳೆಗಳಿಗೂ ಬಳಸ್ಕೋಬಹುದು. ಹೂವಿನ ಬೆಳೆ ಇರ್ಬೋದು, ಟೊಮೊಟೊ ಬೆಳೆ ಇರ್ಬೋದು, ಅಥವಾ ತರಕಾರಿ ಬೆಳೆಗಳು, ಯಾವುದೇ ಬೆಳೆ ಬೇಕಾದರೂ ಸಂತುಲನ ಬಳಸ್ಕೋಬಹುದು. ಸಂತುಲನ ಬೇಕಾದ್ರೆ ನೀವು ನಮ್ಮನ್ನ ಸಂಪರ್ಕ ಮಾಡಬಹುದು. ರಾಜ್ಯದ ಯಾವುದೇ ಭಾಗಕ್ಕೂ ನಾವು ಕಳಿಸ್ಕೊಡ್ತೀವಿ. ಹೆಚ್ಚಿನ ಮಾಹಿತಿಗೆ ನೀವು ನಮ್ಮನ್ನ ಸಂಪರ್ಕ ಮಾಡಬಹುದು. ಧನ್ಯವಾದಗಳು. ಬೀನ್ಸ್ ವೈಟ್ ಬೀನ್ಸ್ KG 30ರಿಂದ 40 ರೂಪಾಯಿವರೆಗೆ, ಬ್ಲ್ಯಾಕ್ ಬೀನ್ಸ್ KG 50 ರೂಪಾಯಿಂದ 60 ರೂಪಾಯಿವರೆಗೂ ಹೋಗ್ತದೆ. ಕ್ಯಾಪ್ಸಿಕಮ್ KG 40 ರೂಪಾಯಿಂದ 45 ರೂಪಾಯಿವರೆಗೂ ಹೋಗಿದೆ. ಚಿಕ್ಕಡಿಕಾಯಿ KG 40 ರೂಪಾಯಿಂದ 60 ರೂಪಾಯಿವರೆಗೂ ಹೋಗ್ತದೆ, ಒಳ್ಳೆ ಕ್ವಾಲಿಟಿ ಇರೋದು. ದೊಡ್ಡಾಗಲಕಾಯಿ KG 10ರೂಪಾಯಿಂದ 17 ರೂಪಾಯಿವರೆಗೆ, ಚಿಕ್ಕಾಗಲಕಾಯಿ KG 20 ರೂಪಾಯಿಂದ 30 ರೂಪಾಯಿವರೆಗೆ, ಪಳ್ಳಕಾಯಿ KG 10 ರೂಪಾಯಿಂದ 15 ರೂಪಾಯಿವರೆಗೂ ಹೋಗ್ತದೆ. ಕ್ಯಾರೆಟ್ KG 40 ರೂಪಾಯಿಂದ 50 ರೂಪಾಯಿವರೆಗೆ, ಇಂಗ್ಲೀಷ್ ಕುಕುಂಬರ್ KG 20 ರೂಪಾಯಿಂದ 25 ರೂಪಾಯಿವರೆಗೂ ಹೋಗ್ತದೆ. ಇದು ಕೋಲಾರ ತರಕಾರಿ ಮಗ ಇವತ್ತು ರೇಟ್ಗಳು. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀವಿ. ಕಮೆಂಟ್ಸ್ ಬಾಯ್ ನೆಕ್ಸ್ಟ್ ವಿಸ್ಕೋಣ.